ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಏಪ್ರಿಲ್ 16 ಭಾನುವಾರ ಕೋಲಾರದಲ್ಲಿ ನಡೆಯುವ ಜೈ ಭಾರತ್ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಮೇಲಿನ ಶಿಕ್ಷೆ ಹಾಗೂ ಸಂಸತ್ ಸದಸ್ಯತ್ವದ ಅನರ್ಹತೆ ಹಿನ್ನೆಲೆಯಲ್ಲಿ ಸಂವಿಧಾನದ ರಕ್ಷಣೆ ವಿಚಾರವನ್ನ ಮುಂದಿಟ್ಟುಕೊಂಡು ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆಯಲು ಕೋಲಾರದಲ್ಲಿ ಸಮಾವೇಶವನ್ನ ಪ್ರಾರಂಭ ಮಾಡಲಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಚಾಲನೆ ನೀಡಲು ಜೈ ಭಾರತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷದ ನಾಯಕಿ ಪ್ರಿಯಾಂಕಾ ಗಾಂಧಿ ಹಾಗೂ ರಾಜ್ಯ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಂದಹಾಗೆ ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಾಗಲು 2019ರಲ್ಲಿ ಕೋಲಾರದಲ್ಲಿ ಮಾಡಿದ್ದ ಭಾಷಣ ಕಾರಣವಾಗಿತ್ತು. ಸಂಸದ ಸ್ಥಾನಕ್ಕೂ ಅದೇ ಭಾಷಣ ಕುತ್ತು ತಂದಿದೆ. ಆದ್ದರಿಂದ ಕೋಲಾರದಲ್ಲಿಯೇ ಜೈ ಭಾರತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. Within 24 hours, when the court do a judgment of Pele, the Patanjali in the history started judgment to is to pass the game or pass the Madrid game in Russia, jail term in Lila, another one now comes to jail. ಸತ್ಯ ಅಸತ್ಯ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ನಾನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ. ಅದು ಯಾರು ಅಪ್ಲಿಕೇಶನ್ ಕೊಡದೆ ಸಿಂಗಲ್ ನೋಟಿಸು ಕೊಡದೆ ಉತ್ತರವ ಕೇಳದೆ ಸ್ಪೀಕರ್ ಅವರು ಬಿಜೆಪಿಯ ನಾಯಕರ ಉತ್ತರವನ್ನ ನೋಡಿ ಇವತ್ತು ರಾಹುಲ್ ಗಾಂಧಿ ಅವರು 7 ಲಕ್ಷ ಚಿರುವೆ ಅಂತರದಿಂದ ಗೆದ್ದಂತಹ ಒಬ್ಬ ಸಂಸತ್ ಸದಸ್ಯರನ್ನ ಇವತ್ತು ವಜಾ ಮಾಡಿರುವುದು ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ. ರಾಜಕಾರಣ ನಿಂತಿದೆಯಲ್ಲ, ಹಿಂದೆ ಕೂಡ ಕೆಲವು ಘಟನೆಗಳಾಗಿದೆ, ಎಲ್ಲ ಕೂಡ ವಾಪಸ್ ರೌಂಡ್ ಬ್ಯಾಕ್ ಉದಯಿಸಬೇಕಾಗದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇದಾದ ಮೇಲೆ